ಕತೆ ದಿವ್ಯ ದಿವ್ಯತೀರ್ಥ ಆ ಸಂಜೆಯ ಸೊಬಗನ್ನು ಆಸ್ವಾದಿಸುತ್ತ ಆ ತಂಗಾಳಿಯ ಸೋಂಕಿಗೆ ಪುಳಕಿತನಾಗಿ ಆ ಸನ್ಯಾಸಿ ಅರ್ಧ ನಿಮಿಲಿತ ನೇತ್ರನಾಗಿ ಕಣ್ಮುಚ್ಚಿ ಆನಂದ ಅನುಭವಿಸುತ್ತಿದ್ದಾಗಲೇ ಆ ಅಣ್ಣ ತಮ್ಮಂದಿರು ಸನ್ಯಾಸಿಯ ಬಳಿಗೆ ಮತ್ತೆ ಮೂರನೇ ಬಾರಿಗೆ ಬಂದಿದ್ದರು ತನ್ನ ಕುಟೀರದ ಮು ಮುಂದೆ ಬಂಡೆಯೊಂದರ ಮೇಲೆ ಕುಳಿತು ಚಿತ್ರಾರ್ಪಿತ ತಪಸ್ವಿಯಂತೆ ಕುಳಿತು ಬಿಟ್ಟಿದ್ದ ಅವನನ್ನು ಬಂದವರು ಎರಡು ಮೂರು ಸಲ ಸ್ವಾಮೀಜಿ 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 ಎಂದು ಕರೆದಾಗಲೇ ಆತ ಕಣ್ಣು ಬಿಟ್ಟಿದ್ದು ಸನ್ಯಾಸಿ ಅವರನ್ನು ನೋಡಿ ಓ ನೀವು ಮತ್ತೆ ಬಂದಿರ ನಾನು ಹೇಳಿದನಲ್ಲ ನಿಮಗೆ ಯಾರ ಮನೆಯ ಬಾಗಿಲನ್ನು ನಾನು ಎಡತಾಕುವವನಲ್ಲ ಅವರನ್ನು ಇಲ್ಲೇ ಕರೆತನ್ನಿ ಎಂದ ಅಣ್ಣ ನನ್ನ ತಂದೆ ತುಂಬ ದೀನ ಸ್ಥಿತಿಯಲ್ಲಿದ್ದಾರೆ ಸ್ವಾಮೀಜಿ ಹಾಸಿಗೆ ಹಿಡಿದಿದ್ದಾರೆ ಕಾರಿನಲ್ಲೂ ಸಹ ಕರತಾರೆ ಲಾರೆ ನೀವು ಎಂತೆಂಥ ಕಾಯಿಲೆಗಳನ್ನು ಗುಣಪಡಿಸಿದ್ದೀರಿ ಅಂತ ಜನ ಹೇಳ್ತಾರೆ ತಂದೆಯವರ ಆಸೆಯನ್ನು ಬಿಟ್ಟಿದ್ದ ನಮಗೆ ಆ ಜನಗಳ ಮಾತು ಸಂಜೀವಿನಿಯಂತಾಗಿ ಆಸೆ ಮತ್ತೆ ಮರಳಿದೆ ಸ್ವಾಮೀಜಿ ದಯಮಾಡಿ ಬನ್ನಿ ಸ್ವಾಮೀಜಿ ಎಂದು ಕಾಲುಗಳನ್ನು ಭದ್ರವಾಗಿ ಹಿಡಿದುಬಿಟ್ಟ ಅವನ ಕಣ್ಣುಗಳಿಂದ ಹರಿದ ಕಂಬನಿಯ ಎರಡು ಬಿಸಿ ಹನಿಗಳು ಸನ್ಯಾಸಿಯ ಪಾದಗಳನ್ನು ತೋಯಿಸಿತು ಸನ್ಯಾಸಿಯ ಮನಸ್ಸು ಕರಗಿ ಸರಿ ಪಾದಗಳನ್ನು ಬಿಡಿ ಬರುತ್ತೇನೆ ನೀವು ಕಾರಿನಲ್ಲಿ ಹೊರಡಿ ನಾನು ನಡೆದೇ ಬರುತ್ತೇನೆ ನಿಮ್ಮ ಮನೆಯ ವಿಳಾಸವಿರುವ ಎಸ್ಟೇಟ್ ಇಲ್ಲಿಂದ ಬಹುಶಃ ಒಂದು ಮೈಲಿಯಾಗಬಹುದು ಅಷ್ಟೇ ಎಂದ ನೀವೇಕೆ ನಡೆದು ಬರಬೇಕು ಸ್ವಾಮೀಜಿ ಕಾರಿದೆ ಅದು ಆ ಮರದಡಿ ನಿಲ್ಲಿಸಿದ್ದೇವೆ ಎಂದ ಚಿಕ್ಕವನು ಹೇಳಿದೆನಲ್ಲ ನಾನು ನಡೆದೇ ಬರುತ್ತೇನೆ ನೀವು ಮುಂದೆ ನಿಧಾನವಾಗಿ ಹೋಗುತ್ತೀರಿ ನಾನು ಹಿಂಬಾಲಿಸುತ್ತೇನೆ ದೊಡ್ಡವನು ನಾನು ನಿಮ್ಮೊಂದಿಗೆ ನಡೆದೇ ಬರುತ್ತೇನೆ ಸ್ವಾಮೀಜಿ ಎಂದ ಸನ್ಯಾಸಿ ಮತ್ತೆ ಮಾತು ಬೆಳೆಸದೆ ನಿಮ್ಮಿಷ್ಟ ಎಂದು ಹೊರಡಲನುವಾದ ಚಿಕ್ಕವನು ಕಾರನ್ನು ಚಲಾಯಿಸಿಕೊಂಡು ಹೋದನು ಆ ದೊಡ್ಡ ಎಸ್ಟೇಟ್ ಮಧ್ಯ ನಡುವೆ ದೊಡ್ಡ ಭವನ ಅರಮನೆಯಂತೆ ಸೊಗಯಿಸುತ್ತಿತ್ತು ಹೆಚ್ಚಾಗಿ ನಡೆದು ಅಭ್ಯಾಸವಿರದ ಆ ಶ್ರೀಮಂತರ ಮಗ ಬಸವಳಿದು ಹೋದ ಕಾಲುಗಳು ನೋಯ ತೊಡಗಿದವು. ಆದರೆ ಸನ್ಯಾಸಿ ಅದೇ ಪ್ರಫುಲ್ಲ ವದನ ನಿರಾಯಾಸ ಆ ಚುರುಕು ನಡಿಗೆಯಲ್ಲಿ ಎದ್ದು ಕಾಣುತ್ತಿತ್ತು ಕುಟೀರದ ಸುತ್ತ ಕಾಡಿನಲ್ಲಿ ಸದಾ ಸುತ್ತುವ ಆ ಪಾದಗಳಿಗೆ ಈ ದೂರ ಏನೇನೂ ಅಲ್ಲ ಬನ್ನಿ ಸ್ವಾಮೀಜಿ ಎಂದು ವಿನಯದಿಂದ ದಾರಿ ತೋರಿಸುತ್ತ ತನ್ನ ತಂದೆ ಮಲಗಿದ್ದ ಕೊಠಡಿಯ ಕಡೆಗೆ ಮಗ ಕರೆದೊಯ್ದ ಸುಸಜ್ಜಿತ ಕೊಠಡಿ ಕಣ್ಣುಗಳನ್ನು ಮಿಳಮಿಳನೆ ಅಲುಗಾಡಿಸುತ್ತ ಮಂಚದ ಮೇಲೆ ಮಲಗಿದ್ದ ಸ್ಥೂಲಕಾಯದ ಶ್ರೀಮಂತನ ಬಳಲಿದ ಮೊಗದಲ್ಲಿ ಸನ್ಯಾಸಿಯ ತೇಜ ಪುಂಜ ಮುಖದರ್ಶನವಾಗಿ ಭರವಸೆಯ ನಗೆ ಸುಳಿಯಿತು ಸೇವಕರು ನಿಧಾನವಾಗಿ ಶ್ರೀಮಂತನನ್ನು ದಿಂಬಿಗೆ ಒರಗಿಸಿ ಕೂಡಿಸಿದರು ಸನ್ಯಾಸಿ ಅವರ ಕಣ್ಣುಗಳನ್ನು ಅಗಲಿಸಿ ನೋಡಿದ ನಾಡಿ ಹಿಡಿದು ಪರೀಕ್ಷಿಸಿದ ಯಾವ ಕಾಯಿಲೆಗಳ ಸೂಚನೆಯೂ ಕಾಣಲಿಲ್ಲ ಅವರ ಆಹಾರ ಪದ್ಧತಿಯ ಬಗ್ಗೆ ಮನೆಯವರಿಂದ ಮಾಹಿತಿ ಸಂಗ್ರಹಿಸಿದ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಏನನೋ ದೇನಿಸುತ್ತಾ ಕುಳಿತ ನಂತರ ಅದೇನೋ ಹೊಳೆಯಿತೋ ಏನೋ ಒಂದು ನಸುನಗೆ ಆ ಮೊಗದಲ್ಲಿ ಮಿಂಚಿ ಹೋಯಿತು ಮಲಮೂತ್ರಾದಿ ವಿಸರ್ಜನೆ ಹೇಗೆ ಎಂದಾಗ ನಿಧಾನವಾಗಿ ನಡೆಸಿಕೊಂಡು ಹೋಗುತ್ತೇವೆ ಎಂದು ಉತ್ತರ ಬಂದಿತು ತಲೆ ತುಂಬ ಸೆರಗು ಹೊದ್ದಿದ್ದ ಶ್ರೀಮಂತನ ಹೆಂಡತಿ ಸ್ವಾಮೀಜಿಯ ಕಾಲುಗಳಿಗೆ ನಮಸ್ಕರಿಸಿ ಎಲ್ಲ ಡಾಕ್ಟರುಗಳು ಆಗಿ ಹೋದರು ಸ್ವಾಮೀಜಿ ಏನು ಪ್ರಯೋಜನವೇ ಆಗಲಿಲ್ಲ ದೇವರು ಬಂದ ಹಾಗೆ ಬಂದಿದ್ದೀರಿ ದಯಮಾಡಿ ನಮ್ಮ ಯಜಮಾನರ ಕಾಯಿಲೆಯನ್ನು ವಾಸಿ ಮಾಡಿ ಸನ್ಯಾಸಿ ನಾನು ದೇವರಲ್ಲ ಮನುಷ್ಯ ಆದರೆ ದೇವರನ್ನು ನಂಬುತ್ತೇನೆ ನನಗೆ ತಿಳಿದಿರುವುದನ್ನು ಮಾಡುತ್ತೇನೆ ಸಮಾಧಾನ ಮಾಡಿಕೊಳ್ಳಿ ಎಂದು ಮೆದುವಾಗಿ ನಕ್ಕ ಒಂದು ಲೋಟ ಕುಡಿಯುವ ನೀರು ತರಿಸಿ ಅದಕ್ಕೆ ತುಳಸಿ ದಳ ಹಾಕಿ ಕೆಲ ಹೊತ್ತಿನ ನಂತರ ಆ ನೀರನ್ನು ಆ ಶ್ರೀಮಂತನಿಗೆ ಕುಡಿಸಿ ಅವನ ಕಡೆ ನೋಡುತ್ತ ಖಾಯಿಲೆ ವಾಸಿ ಮಾಡುತ್ತೇನೆ ಆದರೆ ನೀವು ನಾನು ಹೇಳಿದಂತೆ ಚಾಚು ತಪ್ಪದೆ ನಡೆದುಕೊಳ್ಳಲೇಬೇಕು ಎಂದನು ಸನ್ಯಾಸಿಯ ತೇಜಃ ಪುಂಜನೇತ್ರಗಳ ಬೆಳಕನ್ನು ಈಕ್ಷಿಸುತ್ತಾ ಭಕ್ತಿ ಗೌರವಗಳಿಂದ ಅದೆಷ್ಟೇ ಕಷ್ಟವಾದರೂ ಮಾಡುತ್ತೇನೆ ಸ್ವಾಮೀಜಿ ಎಂದ ಸರಿ ಎಂದು ದೊಡ್ಡ ಮಗನನ್ನು ಕರೆದು ನೀವು ತಂದೆಯವರನ್ನು ಹದಿನೈದು ದಿನಗಳ ಕಾಲ ಪ್ರತಿದಿನ ಬೆಳಿಗ್ಗೆ ಏನನ್ನೂ ತಿನ್ನುವುದಕ್ಕೆ ಮುನ್ನ ನನ್ನ ಕುಟೀರದ ಬಳಿಗೆ ಕರೆದು ತರಬೇಕು ಕಾರಿನಲ್ಲ ನೆನಪಿರಲಿ ನಡೆಸಿಕೊಂಡೇ ಬರಬೇಕು ಎಂದಾಗ ಹೌಹಾರಿದ ಮಗ ಅಯ್ಯೋ ಸ್ವಾಮೀಜಿ ಏನು ಹೇಳ್ತಾ ಇದ್ದೀರ ಸಾಧ್ಯವೇ ಸ್ವಾಮೀಜಿ ಬಹಳ ಕಷ್ಟ ಎಂದ ಏನೂ ಆಗುವುದಿಲ್ಲ ಭಯಪಡಬೇಡಿ ಸೇವಕರ ಸಹಾಯದಿಂದ ಕರೆದು ತನ್ನಿ ಮೊದಮೊದಲು ಅಲ್ಲಲ್ಲಿ ಗಳಿಗೆ ನಿಂತು ಅಥವಾ ಕುಳಿತು ವಿಶ್ರಾಂತಿ ತೆಗೆದುಕೊಂಡು ಬರಲಿ ಅದು ಬಹಳ ಹೊತ್ತು ಆಗಬಾರದು ನನ್ನ ಬಳಿ ಒಂದು ದಿವ್ಯ ತೀರ್ಥವಿದೆ ಅದನ್ನು ಅವರಿಗೆ ಒಂದು ಲೋಟದಷ್ಟು ಕೊಡುತ್ತೇನೆ ಅದು ಸಂಜೀವಿನಿ ಅದು ಸಂಜೀವಿನಿಯ ಹಾಗೆಯೇ ಕೆಲಸ ಮಾಡುತ್ತದೆ ಎಂದ ಅದನ್ನು ನೀವು ನಮಗೆ ಕೊಟ್ಟರೆ ಮನೆಯಲ್ಲೇ ಕೊಡುತ್ತೇವೆ ಎಂದ ಮಗ ಹಾಗೆ ಅದನ್ನು ಇಟ್ಟ ಸ್ಥಳದಿಂದ ಕದಲಿಸಲಾಗದು ಎಲ್ಲಿಗೂ ಒಯ್ದು ಚಿಕಿತ್ಸೆ ಮಾಡುವಂತಿಲ್ಲ ಹಾಗೆ ತರುವಾಗಲೇ ಅದರ ದಿವ್ಯತೆ ಕ್ಷೀಣಿಸಿ ಅದು ಸಾಮಾನ್ಯ ನೀರಾಗಿ ಬಿಡುತ್ತದೆ ನಾನು ಅದೆಷ್ಟೋ ಜನಕ್ಕೆ ಕುಟೀರದ ಬಳಿಯೇ ಚಿಕಿತ್ಸೆ ಮಾಡಿದ್ದೇನೆ ಅದು ಉತ್ತಮ ಫಲಿತಾಂಶ ನೀಡಿದೆ ಎಂದ ನಡೆದು ಬರೆದು ಬರುವುದು ಕಷ್ಟ ಕಷ್ಟ ಸ್ವಾಮೀಜಿ ನಡೆಸಿಕೊಂಡು ಬರುವುದು ಬಹಳ ಕಷ್ಟವಾಗುತ್ತದೆ ಎಂದ ಮಗ ಹಾಗಾದರೆ ಕಾಯಿಲೆ ವಾಸಿಯಾಗುವುದಿಲ್ಲ ನಾನು ಬರುತ್ತೇನೆ ಎಂದು ಹೊರಟೇ ಬಿಟ್ಟ ಸನ್ಯಾಸಿ ಆ ಶ್ರೀಮಂತನಿಗೆ ಏನೆನಿಸಿತೋ ಇಲ್ಲ ಮಕ್ಕಳೇ ನಾನು ನಡೆಯಲು ಪ್ರಯತ್ನಿಸುತ್ತೇನೆ ನನಗೆ ಆ ಸ್ವಾಮೀಜಿಯಲ್ಲಿ ನಂಬಿಕೆ ಬರುತ್ತಿದೆ ಎಂದ ಸ್ವಲ್ಪ ಗೆಲುವಿನಿಂದ ಈ ರೀತಿ ಮಾತಾಡಿದಾಗ ಮಕ್ಕಳಿಗೂ ಸಂತಸವಾಯಿತು ಅವರು ಹೊರಗೆ ಬಂದು ನೋಡುವ ಹೊತ್ತಿಗೆ ಆ ಸನ್ಯಾಸಿ ಕಾಣಲಿಲ್ಲ ಶ್ರೀಮಂತನ ಮನೆಯಲ್ಲಿ ಎಲ್ಲ ಮಕ್ಕಳು ತಂದೆ ತಾಯಿಯರೊಂದಿಗೆ ಬಹುಹೊತ್ತು ಸಮಾಲೋಚನೆ ಮಾಡಿ ಕೊನೆಗೆ ಏನಾದರಾಗಲಿ ದೇವರೇ ಕಾಪಾಡುತ್ತಾನೆ ನಾಳೆಯಿಂದ ಚಿಕಿತ್ಸೆಗೆ ಹೊರಡುವುದೆಂದು ತೀರ್ಮಾನಿಸಿದರು ಮರುದಿನ ತಂದೆಯವರನ್ನು ಕಷ್ಟಪಟ್ಟು ಕೆಳಗಿಳಿಸಿಕೊಂಡು ನಿಧಾನವಾಗಿ ನಡೆಸಿಕೊಂಡು ಹೋದರು ತುಂಬ ಆಯಾಸ ಅನಿಸಿದಾಗ ಅಲ್ಲಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಅವರು ಕುಟೀರ ತಲುಪಿದಾಗ ಶ್ರೀಮಂತ ಆಯಾಸದಿಂದ ಏದುಸಿರು ಸಿರು ಬಿಡುತ್ತಿದ್ದ ಮೈಯೆಲ್ಲ ಬೆವರಿತ್ತು ಕುಟೀರದೊಳಗೆ ಒಂದು ಬಿದಿರಿನ ಕುರ್ಚಿಯ ಮೇಲೆ ಅವನನ್ನು ಕೂಡಿಸಿದರು ಅವರು ಬಂದಾಗ ಹೊರಗಡೆ ಸೂರ್ಯಾಭಿಮುಖವಾಗಿ ಸೂರ್ಯ ನಮಸ್ಕಾರ ಮಾಡುವುದರಲ್ಲಿ ಸ್ವಾಮೀಜಿ ನಿರತರಾಗಿದ್ದರು ಅವರನ್ನು ಕುಳಿತುಕೊಳ್ಳುವಂತೆ ಸನ್ನೆ ಮಾಡಿ ಹತ್ತು ನಿಮಿಷಗಳ ನಂತರ ಕುಟೀರದೊಳಗೆ ಬಂದರು ಮಂದಸ್ಮಿತರಾಗಿ ಶ್ರೀಮಂತನ ಕಡೆಗೆ ನೋಡಿ ಕಷ್ಟಪಟ್ಟು ಬಂದಿರಲ್ಲ ಖಂಡಿತ ಗುಣವಾಗುತ್ತೀರಿ ಎಂದ ತುಂಬ ಆಯಾಸವಾಗುತ್ತಿದೆ ಎಂದ ಶ್ರೀಮಂತ ನರಳುವ ದನಿಯಲ್ಲಿ ಒಂದು ವಾರದ ಹೊತ್ತಿಗೆ ಎಷ್ಟೋ ಸುಧಾರಿಸುತ್ತೀರಿ ಚಿಂತಿಸಬೇಡಿ ಎಂದು ಆಶ್ವಾಸನೆಯಿತ್ತರು ಸ್ವಾಮೀಜಿ ಬಹಳ ಸರಳವಾದ ಒಂದೆರಡು ವ್ಯಾಯಾಮಗಳನ್ನು ಸಂಜೆ ಹೊತ್ತಿನಲ್ಲಿ ತಂದೆಗೆ ಮಾಡಿಸುವಂತೆ ಮಕ್ಕಳಿಗೆ ಸೂಚನೆಯಿತ್ತು ಕುಟೀರದ ಮೂಲೆಯಲ್ಲಿ ಥಳ ಥಳ ಹೊಳೆಯುತ್ತಿದ್ದ ತಾಮ್ರದ ಪಾತ್ರೆಯಿಂದ ಒಂದು ಲೋಟ ತೀರ್ಥ ತೆಗೆದು ಶ್ರೀಮಂತನಿಗೆ ನೀಡಿ ನಿಧಾನವಾಗಿ ಗುಟುಕರಿಸುವಂತೆ ಹೇಳಿದರು ಶ್ರೀಮಂತ ತುಂಬ ನಂಬಿಕೆಯಿಂದ ಭಕ್ತಿಯಿಂದ ಎರಡೂ ಕೈಗಳಲ್ಲಿ ಹಿಡಿದು ಕುಡಿಯಲಾರಂಭಿಸಿದರು ಹಿಂದಿರುಗುವಾಗ ಕಾರಲ್ಲಿ ಹೋಗಬಹುದೇ ಎಂಬ ಶ್ರೀಮಂತನ ಹಿರಿಯ ಮಗನ ಮಾತೆಗೆ ಸನ್ಯಾಸಿ ಬೇಡವೆನ್ನುವಂತೆ ತಲೆಯಾಡಿಸಿ ಇಲ್ಲ ಬಂದ ರೀತಿಯಲ್ಲೇ ನಡೆಸಿಕೊಂಡು ಹೋಗಿ ಎಂದ ಮತ್ತೆ ನಿಧಾನವಾಗಿ ಆ ಶ್ರೀಮಂತನನ್ನು ನಡೆಸಿಕೊಂಡು ಹೋದರು ಮನೆಯಲ್ಲಿ ಎಣ್ಣೆ ನೀವಿ ಬಿಸಿ ನೀರಿನ ಸ್ನಾನ ಮಾಡಿಸುವಂತೆ ಹೇಳಿದರು ಸನ್ಯಾಸಿ ಹೀಗೆ ಮೂರು ದಿನಗಳ ನಂತರ ಶ್ರೀಮಂತ ಆಶ್ಚರ್ಯಕರ ರೀತಿಯಲ್ಲಿ ಚೇತರಿಸಿಕೊಂಡ ಹಾಸಿಗೆಯಲ್ಲಿ ಮಲಗಿರುತ್ತಿರಲಿಲ್ಲ ನಿಧಾನವಾಗಿ ಮನೆಯಲ್ಲಿ ನಡೆದಾಡಲಾರಂಭಿಸಿದಾಗ ಮನೆಯಲ್ಲಿ ಸಂತಸದ ನಿಟ್ಟೆಸರು ಬಿಟ್ಟರು ಎಲ್ಲರು ಸನ್ಯಾಸಿಗೆ ಮನದಲ್ಲೇ ವಂದನೆಗಳನ್ನು ಸಲ್ಲಿಸಿದರು ಹತ್ತು ದಿನಗಳಾಗುವ ಹೊತ್ತಿಗೆ ಶ್ರೀಮಂತ ಸಾಕಷ್ಟು ಗೆಲುವಾದ ಸನ್ಯಾಸಿಯ ಆಶ್ರಮದವರೆಗೂ ಜೊತೆಯಲ್ಲಿ ಸೇವಕರಿದ್ದರೂ ಯಾರ ಸಹಾಯವೂ ಇಲ್ಲದೆ ಸ್ವತಂತ್ರವಾಗಿ ನಡೆದು ಹೋಗುತ್ತಿದ್ದ ಚಿಕಿತ್ಸೆಯ ಹದಿನೈದನೇ ದಿನ ಶ್ರೀಮಂತ ಪೂರ್ಣ ಗುಣಮುಖನಾದ ಆ ಶ್ರೀಮಂತ ಸ್ವಾಮೀಜಿಯ ಪಾದಗಳಿಗೆ ಸಾಷ್ಟಾಂಗ ನಮನ ಮಾಡಿ ದೊಡ್ಡ ತಟ್ಟೆಯಲ್ಲಿದ್ದ ಹಣ್ಣು ಫಲತಾಂಬೂಲ ಅರ್ಪಿಸಿದ ಆ ತಟ್ಟೆಯಲ್ಲಿ ಹಣ್ಣುಗಳ ಪಕ್ಕ ನೋಟಿನ ಒಂದು ದೊಡ್ಡ ಕಂತೆಯನ್ನು ನೋಡಿದ ಸನ್ಯಾಸಿ ಅದನ್ನು ತೆಗೆದು ಶ್ರೀಮಂತನ ಕೈಗೆ ಹಿಂತಿರುಗಿಸಿ ಹಣದ ಆಸೆ ಇದ್ದರೆ ಇಲ್ಲೇಕೆ ಬರುತ್ತಿದ್ದೆ ನನಗೆ ಇದರ ಅಗತ್ಯ ಇಲ್ಲ ನಿಮ್ಮ ಪ್ರೀತಿಗಾಗಿ ಹಣ್ಣುಗಳನ್ನು ಸ್ವೀಕರಿಸಿದ್ದೇನೆ ಎಂದಾಗ ಶ್ರೀಮಂತನಿಗೆ ಹೃದಯ ತುಂಬಿ ಬಂತು ಸರಿ ಸ್ವಾಮೀಜಿ ನಿಮ್ಮ ಹೆಸರಿನಲ್ಲಿ ಅಂಗವಿಕಲರ ಶಾಲೆಗೆ ವೃದ್ಧಾಶ್ರಮಗಳಿಗೆ ದಾನ ಮಾಡಿ ಬಿಡುತ್ತೇನೆ ಎಂದ ಅವರನ್ನು ಬೀಳ್ಕೊಡುವಾಗ ಸನ್ಯಾಸಿ ಕೊನೆಯಲ್ಲಿ ವ್ಯಾಯಾಮವನ್ನಾಗಲಿ ನಡೆಯುವುದನ್ನಾಗಲಿ ಬಿಡಬೇಡಿ ಬೆಳಗಿನ ಹೊತ್ತು ಆದಷ್ಟು ದೂರ ನಡೆಯಿರಿ ಮಿತವಾಗಿ ತಿನ್ನಿರಿ ಎಂದು ಕಿವಿಮಾತು ಹೇಳಿದ ಆ ದಿವ್ಯತೀರ್ಥ ಕೊಡಿ ಎಂಬ ಬೇಡಿಕೆಯ ಶ್ರೀಮಂತನಿಂದ ಬಂದಾಗ ನಗುತ್ತಾ ಸನ್ಯಾಸಿ ಅದು ನಿಮ್ಮ ಮನೆಯಲ್ಲೇ ಇದೆಯಲ್ಲ ಎಂದ ಅವರು ಆಶ್ಚರ್ಯಚಕಿತರಾಗಿ ನಮ್ಮ ಮನೆಯಲ್ಲೇ ಎಲ್ಲಿದೆ ನೀವು ಸದಾ ಕುಡಿಯುವ ಸ್ವಚ್ಛವಾದ ತಿಳಿ ನೀರು ಅಷ್ಟೇ ತಾಮ್ರದ ಪಾತ್ರೆಯಲ್ಲಿ ಇಟ್ಟು ಉಪಯೋಗಿಸುವುದು ಒಳ್ಳೆಯದು ಅಚ್ಚರಿಯಿಂದ ಸನ್ಯಾಸಿ ಎಡೆಗೆ ನೋಡತೊಡಗಿದರು ಸನ್ಯಾಸಿ ಮಾತಾಡತೊಡಗಿದ ಈ ಮಾನವ ಶರೀರ ಒಂದು ಅದ್ಭುತ ಯಂತ್ರ ತನು ಮನಗಳನ್ನು ಜಾಣತನದಿಂದ ಮನುಷ್ಯ ಸರಿಯಾಗಿ ಸಂತೈಸಿ ಇಟ್ಟುಕೊಳ್ಳಬೇಕು ಊಟ ವ್ಯಾಯಾಮ ಕೆಲಸ ವಿಶ್ರಾಂತಿ ನಿದ್ದೆ ಯಾವುದೂ ಸಹ ಅತಿಯಾಗಬಾರದು ಹಸಿವಾದಾಗ ತಿನ್ನಬೇಕು ಹೊರತು ಸಿಕ್ಕ ಸಿಕ್ಕಂತೆ ಬೇಕ ಬೇಕೆಂದಾಗಲೆಲ್ಲ ತಿನ್ನಬಾರದು ಹಾಗೆ ತುಂಬುವುದಕ್ಕೆ ಹೊಟ್ಟೆ ಏನು ಕಸದ ಬುಟ್ಟಿಯಲ್ಲ ಹಾಗೆ ಮಾಡಿದರೆ ಅದಕ್ಕೆ ತಕ್ಕಂತೆ ರಕ್ತಗತ ಮಾಡಿಕೊಳ್ಳುವ ಶಕ್ತಿ ಇರಬೇಕು ಇಲ್ಲದಿದ್ದರೆ ಬೊಜ್ಜು ಬೆಳೆದು ಶರೀರ ಅಸ್ತವ್ಯಸ್ತವಾಗುತ್ತದೆ ನಿಮ್ಮ ತಂದೆಯವರಲ್ಲಿ ಯಾವ ಖಾಯಿಲೆಯ ಲಕ್ಷಣಗಳು ನನಗೆ ಕಾಣಲಿಲ್ಲ ಐಷಾರಾಮಿ ಬದುಕು ಸೋಮಾರಿತನ ಅವರ ಆಸ್ಥಿತಿಗೆ ಕಾರಣವೆಂದು ನಾನು ಊಹಿಸಿದೆ ಅದನ್ನು ನಾನು ಆಗಲೇ ಹೇಳಿದ್ದರೆ ನೀವು ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ ಬಹುಶಃ ಕೋಪವೂ ಬರುತ್ತಿತ್ತೇನೋ ನಿಮ್ಮ ಒಳ್ಳೆಯದಕ್ಕಾಗಿ ನಾನು ಹೀಗೆ ಮಾಡಬೇಕಾಯಿತು ಇದು ದಿವ್ಯತೀರ್ಥವಲ್ಲ ನಿಜವಾಗಿ ನಿಮಗೆ ಹೊಸ ಹುಮ್ಮಸ್ಸು ತಂದುಕೊಟ್ಟಿರುವುದಕ್ಕೆ ಕಾರಣ ಒಳಿತಿಗಾಗಿ ಶರೀರಕ್ಕೆ ನೀಡಿದ ದಂಡನೆ ಅಂದರೆ ನಡಿಗೆ ವ್ಯಾಯಾಮ ಕಾಣದ ಬೊಜ್ಜು ಬೆಳೆಸಿಕೊಂಡರೆ ಎಲ್ಲ ಕಾಯಿಲೆಗಳು ಶರೀರಕ್ಕೆ ಮುಗಿಬೀಳುತ್ತವೆ ಎಂದು ನಕ್ಕು ಆ ತಾಮ್ರದ ಪಾತ್ರೆಯಿಂದ ಒಂದೊಂದು ಲೋಟ ನೀರು ತೆಗೆದು ಎಲ್ಲರಿಗೂ ನೀಡಿದಾಗ ಆಗಲೂ ಅವರು ದಿವ್ಯ ತೀರ್ಥವೆಂಬಂತೆ ಭಕ್ತಿಯಿಂದ ಕುಡಿದರು ಅಲ್ಲಿಂದಾಚೆಗೆ ಶ್ರೀಮಂತ ಮತ್ತು ಮಕ್ಕಳಿಬ್ಬರು ಮುಂಜಾವಿನಲ್ಲಿ ಎದ್ದು ಆಶ್ರಮದವರೆಗೆ ಕಾಲ್ನಡಿಗೆಯಲ್ಲಿ ಬಂದು ಸ್ವಾಮೀಜಿಗೆ ನಮಸ್ಕರಿಸಿ ಹೋಗತೊಡಗಿದರು ನಮಸ್ಕಾರ ಇದು ಸುಭಾಷಿತವೊಂದರ ಅರ್ಥವನ್ನು ಆಧರಿಸಿ ರೂಪಿಸಿದ ಕತೆ